ನಾನು ಪದೇ ಪದೇ ಹೇಳ್ಕೊಂಡು ಬಂದಿದ್ದೇನೆ ಜನತಾದಳದಲ್ಲಿ ಶಾಸಕನಿದ್ದೇನೆ ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ನಾನು 3 ವರ್ಷದಿಂದಲೂ ಕೂಡ ಭಾಗವಹಿಸಿಲ್ಲ ಕ್ಷೇತ್ರದ ಕೆಲಸದಲ್ಲಿ ಮಾತ್ರ ನಾನು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಿಮಗೆ ಗೊತ್ತು ಕಳೆದ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಜನರು 125,000 ಮತದಾರರು ನನಗೆ ಮತ ನೀಡಿ ಶಾಸಕನನ್ನಾಗಿ ಮಾಡಿದ್ರು ಅವರ ಆದೇಶ ಏನು ಕೊಟ್ಟಿದ್ದಾರೆ ನನಗೆ 2018 ರಲ್ಲಿ ಜನತಾದಳದಿಂದ ಗೆಲ್ಸಿದ್ದಾರೆ ನಾನು 5 ವರ್ಷ ಅವಧಿ ಮುಗಿಯುವವರೆಗೂ ಕೂಡ ನನ್ನ ಮತವನ್ನು ಜೆಡಿಎಸ್ ಪಕ್ಷಕ್ಕೆ ಕೊಡಬೇಕು ಅವರು ವಿಪ್ ಕೊಡಲಿ ಕೊಡದೇ ಇರಲಿ ನಮ್ಮ ಆತ್ಮ ಮನಸ್ಸು ಒಪ್ಪಲ್ಲ ನಾನು ಹಿಂದೇನು ಕೂಡ ನೀವು ನೋಡಿದ್ರಿ ನಾನು ಬಿಜೆಪಿ ಹೋಗುವಂತ ಸಂದರ್ಭ 20 ತಿಂಗಳು ಅಧಿಕಾರ ಕೊಡಲಿಲ್ಲವಲ್ಲ ಅನ್ನೋ ಕಾರಣಕ್ಕೆ ನಾನು ಒಬ್ಬನೇ ಹೋಗಿದ್ದೆ ಯಾರನ್ನೂ ಹೇಳದೆ ಕೇಳದೆ ನೇರ ಹೋದೆ ನಾನು ಅವತ್ತು ಕೂಡ ನಾನು ಯಾವತ್ತೂ ಕೂಡ ನನ್ನ ಆತ್ಮ ವಂಚನೆ ಮಾಡ್ಕೊಳ್ಳೋನಲ್ಲ ಅದರಿಂದ ಇವತ್ತು ಜನತಾದಳದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೆಡಿಪಿ ಮೀಟಿಂಗ್ ಜನತಾದಳದ ಶಾಸಕನಾಗಿ ಅಧ್ಯಕ್ಷತೆ ವಹಿಸಿ ಕೆಡಿಪಿ ಮೀಟಿಂಗ್ ಕೂಡ ಮಾಡ್ತಾ ಇದ್ದೀನಿ ನಿರ್ಧಾರ ಯಾವಾಗ ನಾನು ನಿರ್ಧಾರ ಇನ್ನು 2 ತಿಂಗಳಲ್ಲಿ ನಮ್ಮ ಕ್ಷೇತ್ರ ಜನರನ್ನ ನಾನು ಏನು 3 ವರ್ಷದಿಂದ ನಾನು ತಟಸ್ಥವಾಗಿದ್ದೇನೆ ಏನು ಮಾಡಬೇಕಪ್ಪ ಅಂತ ಅವರನ್ನು ಕೇಳಿ ತೀರ್ಮಾನ ಕೈಗೊಳ್ಳುತ್ತೇನೆ ಅವರು ಏನು ಹೇಳ್ತಾರೆ ತೀರ್ಮಾನ ಕೈಗೊಳ್ಳುತ್ತೇನೆ